नमस्कार मैडम। नमस्कार। नमस्कार। तम पूर्ति हेसरु लक्ष्मम्म। तव यहा ग्राम पंचायत आय्के आगिदिरा? संतेदुर्गदल्लि रंगनाथपुर। रंगनाथपुर ग्राम पंचायत आय्के आगिदिरा? इदे मोदलने बारि बंदिरोद? ಮೊದಲನೇ ಬಾರಿ ನೀನು ಇಂತ ಸದಸ್ಯರಾಗಿದ್ರೆ ಎಷ್ಟು ಖುಷಿಯಾಗಿದೆ? ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದೆ. ನಿಮ್ಮ ತಂದೆ ತಾಯಿ ಹೆಸರು? ಅವರು ಮಕಾಳಪ್ಪ ಮಾದೇವಗಳು. ತಾವೆಷ್ಟು ಜನ ಮಕ್ಕಳು? ನಾವು 4 ಜನ ಹೆಣ್ಮಕ್ಕಳು 5 ಜನ ಗಂಡು. ನೀವು ಎಷ್ಟನೇವರು? ನಾವು ಕಿರಿಯರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ಮಾದೇವಗಳು ಜೋರಗಳು. ಮೇಡಮ್ ನಾ ಫಸ್ಟ್ ಟೈಮ್ ರಾಜಕೀಯವಾಗಿ ಕರ್ಕೊಂಡು ಬಂದಿದ್ದೀರಾ, ತಮಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಅನಿಸುತ್ತೆ ಮೇಡಂ. ಈ ಬಾರಿ ಎಷ್ಟು ಮತಗಳು ತಗೊಂಡು ಗೆದ್ದಿದ್ದಾರೆ ಸರ್? 133 ಲೀಡಿಂಗ್ ಅಲ್ಲಿ ಗೆದ್ದಿದೀವಿ. 494. ತಾವೇನಾದ್ರು ಮುಂಚೆಯಿಂದ ರಾಜಕೀಯವಾಗಿ ತೊಡಗಿಸ್ಕೊಂಡಿದ್ರು? ರಾಜಕೀಯವಾಗಿ ನಾನು ಒಂದ್ಸರಿ ನಿಂತಿದ್ದೆ ಹೊಸದಾಗಿ. ಆಗ ನಾವು ಬೊಂಬೈಲಿದ್ದವರು, ಹೊಸದಾಗಿ ಊರಿಗೆ ಬಂದು ಸೆಟ್ಲ್ಮೆಂಟ್ ಆಗಿದ್ದು. ಆವಾಗ ಹೊಸದಾಗಿ ನಮ್ಗೆ ರಾಜಕೀಯದಲ್ಲಿ ಏನು ಗೊತ್ತಿರಲಿಲ್ಲ. ಹಾಗೊಂದ್ಸರಿ ಒಂದು 46 ವೋಟ್ ಸೋತಿದ್ದೆ. ಈಗ ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ರಾಜಕೀಯವಾಗಿ? ರಾಜಕೀಯವಾಗಿ ಇದೆ, ಒಂದು ಆವಾಗಲಿಂದಲೂ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸರ್ ತಾವ್ ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ಈಗ ಇಂಡಿಪೆಂಡೆಂಟ್ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದು. ಈಗ ಬಿಜೆಪಿ ಸೇರ್ಪಡೆ ಆಗಿದ್ದೀನಿ. ಬಿಜೆಪಿಗೆ ಸೇರ್ಪಡೆ ಆಗಿದ್ದೀರಾ? ಬಿಜೆಪಿನ ಏನ್ ನೋಡಿ ಸೇರ್ಪಡೆ ಆದ್ರಿ ಸರ್? ಅಂದ್ರೆ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಮೇಘದ ಮೆಟ್ಟಲ್ಲಿ ನಮ್ ಬಿಜೆಪಿ ಸರ್ಕಾರ ಇದೆ, ತಳಿದು ಬಿಜೆಪಿ ಸರ್ಕಾರ ಇದೆ. ಏನಾದ್ರು ಒಂದು ಊರಿಗೆ ಗ್ರಾಮಕ್ಕೆ ಅಭಿವೃದ್ಧಿ ಆಗುತ್ತೆ, ಸರ್ಕಾರ ಇದ ಕಡೆ ಒಂಚೂರು ಅನುದಾನ ಸಿಗುತ್ತೆ, ಗ್ರಾಮಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ಸೇರ್ಪಡೆ ಆಗಿದ್ವಿ. ಹೇಗನ್ನಿಸ್ತಿದೆ ಈಗ ರಾಜಕೀಯವಾಗಿ ಗೆದ್ದು ಬಂದಿರೋ? ಪರವಾಗಿಲ್ಲ. ಒನ್ ಟೈಮ್ ತಮ್ಮನ್ನ ಸೋಲ್ಸಿದ್ರು ಕೂಡ ಮೇಡಮ್ನ ಎರಡನೇ ಬಾರಿ ಗೆಲ್ಲಿಸಿದ್ದಾರೆ. ಉಪಾಧ್ಯಕ್ಷರು ಕೂಡ ಆಗಿದ್ದು, ಉಪಾಧ್ಯಕ್ಷರಾಗಿ 18 ತಿಂಗಳು ಉಪಾಧ್ಯಕ್ಷರು ಮುಂದುವರಿಸಿದ್ರು. ಹೇಗನ್ನಿಸ್ತಿದೆ? ಪರವಾಗಿಲ್ಲ ನಮ್ಗೆ. ಸರ್ ಈಗ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ವಿದ್ಯಾಭ್ಯಾಸ ಬೇಕು, ಆದ್ರೆ ವಿದ್ಯಾಭ್ಯಾಸಕ್ಕಿಂತ ಜನದ ಅಭಿವೃದ್ಧಿನೇ ಮುಖ್ಯ. ಜನಗ ಇರಬೇಕಾಗಿರೋದು ನಿಮ್ ಪ್ರಕಾರ ಎಜುಕೇಶನ್ ಬೇಕು ಅಂದ್ರೆ ಎಷ್ಟು ಓದಿರ್ಬೇಕು ಅನ್ಸುತ್ತೆ? SLC ನಾರು ಓದಿರ್ಲೇಬೇಕು. ಸರಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದ್ದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯುವಕರು ಇದ್ರೆ ಗ್ರಾಮದಲ್ಲಿ ಏನಾದ್ರು ಬದಲಾವಣೆ ತರ? ಬದಲಾವಣೆ ಬರುತ್ತೆ, ಯುವಕರೇ ಬರಬೇಕು. ಇವಾಗ ಈಗ ಮಹಿಳೆಯರು 50% ಇದ್ದಾರೆ, ಮೇಡಮ್ ಕೂಡ ಉಪಾಧ್ಯಕ್ಷರಾಗಿ 18 ತಿಂಗಳು ಕೆಲಸ ಕೂಡ ಮಾಡಿದ್ದಾರೆ. ಮಹಿಳೆಯರು ಇದ್ದಾಗ ಗ್ರಾಮದಲ್ಲಿ ಏನಾದ್ರು ಬದಲಾವಣೆ ತರಬಹುದು ಅಂತ ಅನ್ಸುತ್ತೆ? ಪೂರಾ ಬದಲಾವಣೆ ಆಗಿದೆ ಇವಾಗ. ಮೇಡಮ್ ಗೆದ್ಮೇಲೆ ಎಷ್ಟು ಗ್ರಾಮದೊಳಗೆಲ್ಲ ಪರವಾಗಿಲ್ಲ, 50% ಕೆಲಸ ಆಗಿದಾವೆ ನಮ್ಮ ಊರೊಳಗೆ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ಮೇಡಮ್ ಗೆದ್ದ ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಯಾವುದು ಪ್ರಾಬ್ಲಮ್ ಇಲ್ಲ, ಬೀದಿ ದೀಪಗಳು ಎಲ್ಲ ಎದ್ದಿರೋರು ಇರ್ಬೇಕಿದ್ರೆ ನಿದ್ರಿಸೋರ್ ಯಾಕೆ ಬೇಕು, ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು, ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಕಮಲ ಕಮಲ ಕೇಸರಿ ಕಮಲ ಕಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು ತೊಟ್ಟಿದೆವು ಪಣ ಕನ್ನಡ ಮಣ್ಣ ಮುಟ್ಟಿ ಎಂದು ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವ ಚೇತನದ. ಸರಿ, ಬಂದು ಲೈನ್ಮೆನ್ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಸರ್ ತಮ್ಮ ಗ್ರಾಮದಲ್ಲಿ ಇರೋಂತ ಗವರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿಗೆ ಹೇಗೆ ಒತ್ತು ಕೊಟ್ಟಿದ್ದೀರಾ? ಇವಾಗ ಇನ್ನೂ ಆ ಕಡೆಗೆ ನಾವು ಇಂಟ್ರೆಸ್ಟ್ ತಗೊಂಡಿಲ್ಲ. ಮೊದಲು ಗ್ರಾಮದಲ್ಲಿ ರೋಡ್ ಇರಲಿಲ್ಲ, ಆ ರೋಡು ಮತ್ತೆ ಇದೊಂದು ತಾರ್ ರೋಡ್ ಇರಲಿಲ್ಲ, ತಾರ್ ರೋಡ್ ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿದ್ದೀನಿ ಇವಾಗ, ಅದನ್ನು ಪಂಚಾಯತಿ. ಈಗ ಶಾಲೆಗಳಿಗೆ ಮುಂದಿನ ದಿನಗಳಲ್ಲಿ ಏನ್ ಕೆಲಸಗಳು ಮಾಡ್ಕೊಡ್ಬೇಕು ಅನ್ನೋದು? ಬಾತ್ರೂಮ್ ಕಟ್ಟಿಸ್ಬೇಕು, ಈಗ ಸದ್ಯಕ್ಕೆ ಶೌಚಾಲಯ ಇಲ್ಲ, ಶೌಚಾಲಯಕ್ಕೆ ಆಟೋ ತಂದಿದ್ದೀನಿ, ಆಗುತ್ತೆ ಸ್ವಲ್ಪ ದಿನದೊಳಗೆ ಅದನ್ನು ಕೂಡ ಪೂರೈಕೆ ಮಾಡ್ಬೇಕು ಅಂತ. ಈ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆಯಿಂದೆಲ್ಲ ಕೆಲವೊಂದು ರೈತರಿಗೆ ಸವಲತ್ತುಗಳು ಬರ್ತಾ ಇದಾವೆ, ಆ ಸವಲತ್ತುಗಳ ಮಾಹಿತಿ ಮತ್ತೆ ಏನೇನು ಕೊಡಿಸಿದಿರಾ ಇಲ್ಲಿವರೆಗೆ? ಇನ್ನುವರೆಗೂ ಅದ್ರದ್ದೇನು ಕೊಡಿಸಿಲ್ಲ ನಾವು. ಮುಂದಿನ ದಿನಗಳೇ ಕೊಡಿಸ್ಬೇಕು. ನಿಮ್ಮ ಹತ್ರ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಜಾಸ್ತಿ ಕೇಳ್ತಾರೆ? ಅದೇ ಈ ರೇಷನ್ ಕಾರ್ಡ್ಗಳು, ಆಧಾರ್ ಕಾರ್ಡು, ಮತ್ತೊಂದು ಈಗ ಪೆನ್ಷನ್ ಮನೆ, ಯುವಕರಿಗೆ ಮುದುಕರಿಗೆಲ್ಲ ಪೆನ್ಷನ್, ಖಾತೆ ಮಾಡಿಸೋದು ಅವೆಲ್ಲ ಬರ್ತಾ ಇರ್ತದೆ. ಈ ಸೊತ್ತು ಅದನ್ನೆಲ್ಲ ಮನೆಗೆ ಇಲ್ದವ್ರಿಗೆ, ಜನತಾ ಮನೆ ಇಲ್ದವ್ರಿಗೆ ಮನೆ ಕೊಡೋದು,
ಮುಂದಿನ ದಿನಗಳಲ್ಲಿ ಕೆಲಸ ಆಗಲೇಬೇಕು, ಈ 5 ವರ್ಷದಲ್ಲಿ ಕೆಲಸ ಆಗಲೇಬೇಕು ಅನ್ನೋ ಕೆಲಸ ಯಾವ್ದು ಬಾಕಿ ಇದೆ? ಈಗ ಸದ್ಯಕ್ಕೆ ತಾರೋಡೋನಿತ್ತು ಅದನ್ನ ತಂದಾಗಿದೆ. ಇನ್ನೇನು ಅಂತವೇನೋ, ಊರೊಳಗಿನ ಒಂದು ಎರಡು ಚಿಕ್ಕ ಪುಟ್ಟ ರಸ್ತೆಗಳಿದ್ದಾವೆ, ಅವಾಗಲೇಬೇಕು ಕಂಡೀಷನ್. ನಿಮ್ಮ ಹತ್ರ ಇನ್ನೂ ಹೆಚ್ಚಿನದು ಅಂದ್ರೆ ಏನ್ ಕೇಳ್ತಾರೆ ಜನ? ಇದು ಬೇಕೇ ಬೇಕು. ನಮ್ಮೂರ್ಗೆ ಜನತೆ ಮನೆಗಳು, ಇತಿಹಾಸದಲ್ಲಿ ಜನತೆ ಮನೆಗಳು, ಮತ್ತೆ ಬೇಕಾಗಿರೋದು ಮೇನ್ ರೋಡು ತಾರ್ ರೋಡು. ಏನಿಲ್ದೋದ್ರೂ ಇದೊಂದು ರೋಡ್, ಇದು ಜಮಗಾಲದಿಂದಲೂ ರೋಡ್ ಮಾತ್ರ ಬಂದಿಲ್ಲ. ಈ ರೋಡ್ ತಂದ್ರೆ ನಮ್ಗೆ ನೇ ಇನ್ನೂ ಬೇಡ, ಅದಕ್ಕೆ ಒಳ್ಳೇದಾಯ್ತು ನಮ್ಗೆ ತದ್ಕೆ ಅಂತ ಸಾರ್ಥಕ ಆಗುತ್ತೆ. ಸರ್, ಈಗ ಈ 5 ವರ್ಷ ನೀವೇನ್ ಪೂರೈಸ್ತೀರಾ ಅದನ್ನ ಮೆಚ್ಚುಗೆ ಪಟ್ಟು ಮತ್ತೆ ಮುಂದ್ ಬಾರಿ ರಾಜಕೀಯವಾಗಿ ಮುಂದುವರಿರಿ ಅಂದ್ರೆ ತಾವ್ ರಾಜಕೀಯವಾಗಿ? ಅದು ಜನದ ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಅದೇ ಜನಗಳೇ ಕೂಡ ಮುಂದುವರಿತೀವಿ. ಈಗ ಅಧ್ಯಕ್ಷ ಇರ್ಬೋದು, ಈಗ ರೀಸೆಂಟ್ ಆಗಿ ಬಂದಿರೋ ಉಪಾಧ್ಯಕ್ಷರು ಇರ್ಬೋದು, ಪಿ ಡಿ ಓ ಇರ್ಬೋದು, ಅವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ? ಎಲ್ಲ ಸ್ಪಂದಿಸ್ತಾರೆ ನಮಗೆ, ಯಾರ ಕಡೆಯಿಂದಲೂ ಏನು ತೊಂದರೆ ಇಲ್ಲ. ನಾವು ಹೇಳಿದ್ದು ಇಂಥ ಕೆಲಸ ಅಂದ್ರೆ ಅದು ಅಪ್ರೂವಲ್ ಆಗಿ ಬಂದು ಆ ಗಂಟೆಲೇ ಮಾಡ್ಕೊಡ್ತಾರೆ. ತಾವೆಲ್ಲೋ ಇದ್ದಂಥವ್ರು, ತಮ್ಮನ್ನ ಆಶೀರ್ವಾದ ಮಾಡಿ ಈ ಸತಿ ಗೆಲ್ಸಿದ್ದಾರೆ ನಿಮ್ಮ ಗ್ರಾಮಸ್ಥರು, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರ? ಅವ್ರಿಗೂ ಧನ್ಯವಾದ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತರಲಿ ಅಂತ ಆಶಿಸ್ತಾ, ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.